ನಮಸ್ಕಾರಗಳು. ನನ್ನ ಹೆಸರು ಶ್ರೀ ರಾಮಚಂದ್ರ ಬಡಿಗೆ. ಕನ್ನಡ ಭಾಷಾ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹನುಮಸಾಗರ. 10ನೇ ತರಗತಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪದ್ಯವನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಅದರ ಸಾರಾಂಶವನ್ನು ಹೇಗೆ ಬರೀಬೇಕು ಅನ್ನುವಂತಹ 4 ಅಂಕಗಳಿಗೆ ಒಂದು ಪ್ರಶ್ನೆ ಬರುತ್ತೆ. ಅದನ್ನು ನಾವು ಹೇಗೆ ಬರೀಬೇಕು ಅನ್ನುವಂತಹ ಒಂದು ಮಾದರಿಯನ್ನು ನಾನು ನಿಮಗಾಗಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಪದ್ಯ ಸಂಕಲ್ಪ ಗೀತೆಯಿಂದ ಆಯ್ದುಕೊಂಡಿದ್ದೇನೆ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವಣ ಅಡಗೋಡೆಗಳ ಕೆಡುಗುತ ಸೇತುವೆಯಾಗೋಣ. ಕವಿ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರತಕ್ಕಂಥ ಸುಂದರವಾದ ಭಾವಗೀತೆ ಇದು. ಇದನ್ನು ಓದ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು, ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀಬೇಕು. ಹೇಗೆ ಬರೀಬೇಕು? ಹಾಗಾದರೆ ಒಂದು ಮಾದರಿ ನಿಮಗಾಗಿ. ಮೊದಲಿಗೆ ಈ ಪದ್ಯವನ್ನು ಯಾವ ಕವಿ ಯಾವ ಗೀತೆಯಿಂದ ಆಯ್ದುಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ನೋಡಲಾಗಿ. ಜಿ ಎಸ್ ಶಿವರುದ್ರಪ್ಪನವರು ಬರೆದ ಸಂಕಲ್ಪ ಗೀತೆ ಪದ್ಯದಿಂದ ಈ ಭಾಗವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಇಂದಿನ ದಿನಮಾನದಲ್ಲಿ ಸಾಕಷ್ಟು ಮನುಷ್ಯರಲ್ಲಿ ಮೌಲ್ಯಗಳು ಕುಸಿದು ಹೋಗ್ತಾ ಇದೆ. ಮೌಲ್ಯಗಳನ್ನು ಮತ್ತೆ ಎಬ್ಬಿಸಿ ನಿಲ್ಲಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅವರ ಮನಸ್ಸಿನಲ್ಲಿ ಪರಸ್ಪರ ಹೊಂದಾಣಿಕೆಯಿಂದ ಬದುಕುವಂತಹ, ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಗಳನ್ನು ಮೂಡುವಂತೆ ಹೊಸ ಭರವಸೆಗಳನ್ನು ಕಟ್ಟಬೇಕಾಗಿದೆ. ಮನುಷ್ಯರ ನಡುವೆ ಜಾತಿ, ಧರ್ಮ, ಭಾಷೆ, ವರ್ಣಗಳಿಂದ ಕೂಡಿದ ಅಡ್ಡಗೋಡೆಗಳನ್ನು ಕೆಡವಿ ಹಾಕಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ. ಸಂಕುಚಿತವಾಗಿರತಕ್ಕಂಥ ಮನೋಭಾವನೆಯನ್ನು ಬಿಡಬೇಕಾಗತ್ತೆ. ಇದರ ಮೌಲ್ಯವನ್ನು ಹೇಗೆ ಬರೀಬೇಕು? ಎಲ್ಲ ಭೇದ ಭಾವಗಳನ್ನು ತೊಡೆದು ಹಾಕಿ ವಿಶ್ವದ ಜನರೆಲ್ಲರನ್ನೂ ಒಂದಾಗಿಸಿ ಪ್ರೀತಿ ಸ್ನೇಹದ ಸೇತುವೆಯನ್ನು ನಿರ್ಮಿಸೋಣವೆಂದು ವಿಶ್ವ ಸಮಾನತೆಯ ಮೌಲ್ಯವನ್ನು ಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳಿದ್ದಾರೆ. ವಿಷಯಾಂಶಕ್ಕೆ 3 ಅಂಕಗಳನ್ನು ಕೊಡಲಾಗುತ್ತೆ ಮತ್ತು ಭಾಷಾ ಶೈಲಿ ಪದಬಂಧಗಳಿಗೆ 1 ಅಂಕ ಕೊಡಲಾಗುತ್ತೆ. ಒಟ್ಟು 4 ಅಂಕಗಳಿಗೆ ಸರಿದೂಗುವ ಹಾಗೆ ಈ ಪದ್ಯವನ್ನು ಓದಿಕೊಂಡು ಅರ್ಥೈಸಿಕೊಂಡು ಮೌಲ್ಯವನ್ನು ಗುರುತಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಇದು ಕೇವಲ ಮಾದರಿಗಾಗಿರ್ತಕ್ಕಂಥದ್ದು, ಮತ್ತು ಹಳೆಗನ್ನಡದಲ್ಲಿಯೂ ಕೂಡ ಕೇಳುವಂಥ ಸಾಧ್ಯತೆಗಳಿರ್ತವೆ. ತಾವು ತಮ್ಮ ವಿಶೇಷ ಶಿಕ್ಷಕರಿಂದ ಇದನ್ನು ಅರ್ಥೈಸಿಕೊಳ್ತೀರಿ ಅಂತ ಹೇಳ್ತಾ ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.